ಆಗ್ತಾ ಇದೆ. ಕ್ರಮ ಕೈಗೊಳ್ಳದ ಮೌನಿ ಸಿಎಂ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ನಮ್ಮ ಕೆಲಸ ಮಾಡ್ತಾ ಇರ್ತೀವಿ ಮಾತಾಡುತ್ತೆ ಎಂದಿದ್ರು ಸಿಎಂ. ಬ್ರೇಕಿಂಗ್ ನ್ಯೂಸ್. ಮಾಜಿ ಸಿಎಂ ಹೇಳಿಕೆಗೆ ಹಾಲಿ ಸಿಎಂ ಉತ್ತರ. ಮೌನಿ ಸಿಎಂ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ನಮ್ಮ ಕೆಲಸ ಮಾತಾಡುತ್ತೆ ಅಂತ ಇವರು ಹೇಳಿಕೆ ಕೊಟ್ಟರು. ನಿಮ್ಮ ಯಾವ ಕೆಲಸ ಮಾತಾಡುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಹೇಳಿದ್ರು. ಕುಮಾರಸ್ವಾಮಿ ಅವರ ಇವತ್ತಿನ ಪ್ರಶ್ನೆಗೆ ಮತ್ತೆ ಮುಖ್ಯಮಂತ್ರಿಗಳು ತಿರುಗೇಟು ಕೊಟ್ಟರು. ಯಾವುದೇ ಘಟನೆಯಾದರೂ ಕ್ರಮ ಅಂತ ತಿರುಗೇಟು ಕೊಟ್ಟರು ಮುಖ್ಯಮಂತ್ರಿಗಳು. ನಾವು ಮಾತಾಡಬಾರ್ದು, ನಮ್ಮ ಕೆಲಸಗಳು ಮಾತಾಡಬೇಕು. ಯಾವ್ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತಗೋಬೇಕು, ಏನು ಕ್ರಮ ತೆಗೆದುಕೋಬೇಕು ನಾವು ಮಾಡ್ತಾಯಿದ್ವಿ. ಮತ್ತು ಇವರಿಂದ ಏನು ಕಲಿಬೇಕಾಗಿಲ್ಲ. ಇವರು ಹಲವಾರು ಕೊಲೆಗಳಿಗೆ ನೇರವಾಗಿ ಆರೋಪ ಇರುವಂಥ ಸಂಸ್ಥೆಗಳ ಹಲವಾರು ಜನರನ್ನ ಕೇಸನ್ನು ಸರ್ಕಾರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಕೈ ಬಿಟ್ರಲ್ಲ, ಆವಾಗ ಇವ್ರದ್ದೆಲ್ಲಿತ್ತು ಕರ್ತವ್ಯ ಪ್ರಜ್ಞೆ? ಅದರಿಂದ ಇವರಿಂದ ಏನು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ, ನಮ್ಗೆ ಗೊತ್ತಿದೆ. ಎಲ್ಲಿ ಯಾವ ಕೆಲಸ ನಡೀತಿದೆ, ಯಾವ ಕೆಲಸದ ಮುಖಾಂತರ ಅವರು ಧ್ವನಿ ಕೊಟ್ಟಿದ್ದಾರೆ ನಾಡಿನ ಜನತೆಗೆ, ಯಾವ ಕೆಲಸ ನಡೀತಾ ಇದೆ? ಇವತ್ತು ಸಿ ಟಿ ರವಿ ಅವರು ಹೇಳ್ತಾರೆ, ಇವತ್ತು ನಿನ್ನೆ ದಿನ ಯಾವುದೋ ರಾಯಚೂರಿನಲ್ಲಿ ತಲವಾರನ್ನ ದೊಡ್ಡ ಮಟ್ಟದಲ್ಲಿ ಶೋ ಮಾಡ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ, ಅರೆಸ್ಟ್ ಮಾಡಿದ್ರೆ ಇಲ್ಲಿವರೆಗೆ ಬೊಮ್ಮಾಯಿಯವರೇ, ಅದು ಕಾನೂನಿನ ಒಂದು ವ್ಯಾಪ್ತಿಯೊಳಗೆ ಅವ್ರು ಮಾಡ್ತಾ ಇದ್ದಾರ? ಸಂವಿಧಾನದ ಗೌರವ ಕೊಟ್ಟು ನಡೆಸ್ತಾ ಇದ್ದಾರ? ತಲವಾರನ್ನ ಹಂಚದ ಯಾತಿ ಕಣ್ತಾ ಇದ್ದೀರಿ? ಏನ್ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ರಕ್ತದ ಹೋಕಳಿ ಹರಿಸ್ಲಿಕ್ಕ ನೀವು ತಲವಾರಗಳನ್ನ ಹಂಚ್ತಾ ಇರ್ತಕ್ಕಂಥದ್ದು ಯಾರು ಇವರು? ಇದನ್ನ ಸರ್ಕಾರ ಕಠಿಣವಾದಂತ ರೀತಿ ಅಂತವ್ರ ಮೇಲೆ ಕ್ರಮ ತಗೊಳ್ಳಿ. ಆತ ಕಲ್ಲಂಗಡಿ ಹಣ್ಣನ್ನ ಎಸ್ತಾ ಇದ್ರಲ್ಲ, ಚಿತ್ರ ನಿಮ್ ಕಣ್ಣು ಮುಂದೆ ಇದೆ, ಅರೆಸ್ಟ್ ಮಾಡಿದ್ದೀರಾ ಅವ್ರನ್ನ? ಮಾತಿಗೆ ಬೆಲೆ ಬರಬೇಕಾದ್ರೆ ಆ ಭಾಷೆ ಬಹಳ ಮುಖ್ಯ. ಎರಡನೇದಾಗಿ ನಾನು ಆಗಲೇ ಹೇಳಿದ್ದೀನಿ, ನಾವು ಸರ್ಕಾರದಲ್ಲಿರೋರು, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿದ್ದೇವೆ. ಯಾವ್ಯಾವ ಸಂದರ್ಭದಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೇವೆ, ಉದಾಹರಣೆಗೆ ಶಿವಮೊಗ್ಗ ಘಟನೆ ಆದಾಗ ಕ್ರಮ ತೆಗೆದುಕೊಂಡಿದ್ದೇವೆ, ಧಾರವಾಡ ಘಟನೆ ಆದಾಗ ಕ್ರಮ ತೆಗೆದುಕೊಂಡಿದ್ದೇವೆ, ಕೋಲಾರ ಘಟನೆ ಕ್ರಮ ತೆಗೆದುಕೊಂಡಿದ್ದೇವೆ. ಇವರಂಗೆ ಓಲೈಸುವ ರಾಜಕಾರಣವನ್ನು ನಾವು ಮಾಡಿಲ್ಲ, ಮಾಡುತ್ತೆ.